ಬಿಜಾಪುರ ನಗರದ ರಿಮಾಂಡ್ ಹೋಮ್ ಸ್ಟಾಪ್ ಹತ್ತಿರ 4ನೇ ನಂಬರ್ ಕರ್ನಾಟಕ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಇಂದು ಕಟ್ಟುನಿಟ್ಟಿನಲ್ಲಿ ಅಲ್ಲಿಯ ಶಿಕ್ಷಕರು ನಡೆಸುತ್ತಿದ್ದು ಪರೀಕ್ಷಾ ವಿದ್ಯಾರ್ಥಿಗಳಿಗೆಲ್ಲ ಸಾಮಾಜಿಕ ಅಂತರ ಕಾಪಾಡಲು ಅವಕಾಶ ಮಾಡಿ ಸ್ಯಾನಿಟೈಸ್ ಮಾಡುವ ಮೂಲಕ ವಿದ್ಯಾರ್ಥಿಗಳನ್ನು ಪರೀಕ್ಷಾ ಕೊಠಡಿಗೆ ಕಳುಹಿಸುತ್ತಿದ್ದು ಒಂದು ಪರೀಕ್ಷಾ ಕೊಠಡಿಗೆ 8 ಜನ ವಿದ್ಯಾರ್ಥಿಗಳಿಗಷ್ಟೇ ಅವಕಾಶ ನೀಡಿದ್ದಾರೆ. ಇವತ್ತಿನ ಈ ಪರೀಕ್ಷೆಗೆ ಕೋವಿಡ್ ನಿಯಮಗಳನ್ನು ಪಾಲಿಸುವಲ್ಲಿ ಈ ಶಾಲೆ ಮುಂದಾಗಿದೆ. ಯಾವ ರೀತಿ ಮಕ್ಕಳಿಗೆ ಇದು ವಿಚಾರ ಮಾಡಿದ್ರೆ ನೋಡ್ರಿ, ಮಕ್ಕಳಿಗೆ ಇಲ್ಲಿ ಬಿಜಾಪುರದಲ್ಲಿ ರಿಮಾಂಡ್ ಹೋಮ್ ಸ್ಟಾಪ್ ಹತ್ತಿರ 4ನೇ ನಂಬರ್ ಸ್ಕೂಲ್ ಕರ್ನಾಟಕ ಪ್ರೌಢಶಾಲೆದಾಗ 4ನೇ ನಂಬರ್ ಸ್ಕೂಲ್ನಲ್ಲಿ ಎಕ್ಸಾಮ್ ಶಿಕ್ಷಕರು ಒಳ್ಳೆ ರೀತಿಯಿಂದ ನಡೆಸಕ್ಕೆ ಇಲ್ಲಿಂದ ನಾನು ಸಣ್ಣ ಬಡವ ಭಾಳ ಬಡತನದಿಂದ ಅವ್ರ ಅಪ್ಪರಿಲ್ಲ ಅಂತ ಪಾಸ್ ಆಗ್ತಾರೆ ಇಲ್ಲೋ, ಆನ್ಲೈನ್ ಕ್ಲಾಸ್ ಭಾಳ ಜಾಸ್ತಿ ಇದು ಮಾಡ್ತಾ ಇಲ್ಲ, ಮತ್ತು ಅವರು ಏನು ಪಾಸ್ ಆಗ್ತಾರೋ ಏನು ಮಾಡ್ತಾರೋ ನಾವು ಬಡವ್ರು ಮಕ್ಕಳು ಏನು ಇದ್ದವರೆಲ್ಲ ಹಂಗೆ ಹಿಂಗೆ ಪಾಸ್ ಆಗೋದ್ರು. ಈಗ ಎಲ್ಲ ಆನ್ಲೈನ್ ಕ್ಲಾಸು ಒಂದು ಕೆಲವೊಂದು ಮೂಬಲ್ ಇರ್ತೈತಿ ಇರಲ್ಲ, ಆ ಥರ ಇದರದಿಂದ ನಾವು ಬಡತನದಲ್ಲಿ ನಾವು ಕಲಿಸಿದ್ದೀವಿ. ಪಾಸ್ ಆಗ್ತಾರೆ ಏನಿಲ್ಲ ಡೌಟ್ ಸರ್, ಆನ್ಲೈನ್ ಕ್ಲಾಸ್ ನಡೀತಾ ಇದೆ, ಅದರಿಂದ ನಮಗೇನಾಗುತ್ತೋ ಏನಿಲ್ಲ ಏನು ದೇವ್ರ